ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಅದೇನು ಯಾವ ಕಾರಣಕ್ಕಾಗಿದೆ, ಏನಾಗಿದೆ ಅಂತ ವರದಿಯನ್ನ ನೀರಾವರಿ ಸಚಿವರಾದಂತಹ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅದನ್ನ ತಿಳ್ಕೊತಾರೆ. ಅಧಿಕಾರಿಗಳು ತಾಂಡ್ರಿಂದ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಆ ಟೆಕ್ನಿಕಲ್ ರೀಸನ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಸ್ವಾಭಾವಿಕವಾಗಿ ಅವರು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ತರಿಸ್ಕೊಂಡು ಅದು ಯಾಕೆ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಕ್ರಮ ಕೈಗೊಳ್ತಾರೆ. ಸರ್, ಈ ನವಲಿ ಬಳಿ ತಮ್ಮದೇ ಸರ್ಕಾರ ಇದ್ದಾಗ ಸಮಾನತ ಮುದ್ದೆ ಜಲಾಶಯ ನಿರ್ಮಾಣ ಮಾಡೋದು ಬೇಕು ಅಂದ್ರೆ ಅದು ನಿರ್ಮಾಣ ಆಗಿದೆ. ಅದು ಅದು ನವಲಿ ಜಲಾಶಯದು ಏನಿದೆ ಅಂದ್ರೆ ಅದು ಅಂತರ ರಾಜ್ಯದ ಒಂದು ವಿವಾದಕ್ಕೊಳಪಡ್ತದೆ. ಅದಕ್ಕೆ ಡಿಪಿ ಡ್ಯಾಮ್ ನಲ್ಲಿ ಒಂದು ಅನೇಕ ಬೋರ್ಡ್ ಇದೆ. ಬೋರ್ಡ್ ನಲ್ಲಿ ಎರಡು ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಅವರು ಅವ್ರ ಪರವಾನಗಿಯನ್ನು ಕೊಡಬೇಕಾಗ್ತದೆ. ಆ ಪರವಾನಗಿಯನ್ನು ಪಡ್ಕೊಂಡು ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ನೀರಾವರಿ ಸಚಿವರಿಗೆ ನಾನು ಕೂಡ ಮಾತನಾಡ್ತೇನೆ, ಇದೊಂದು ಪರ್ಯಾಯ ಮೊದಲಿಂದ ಇದರಲ್ಲಿದೆ, ಅದಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕಂತ ನಾವು ನೀರಾವರಿ ಸಚಿವರಿಗೆ ಶಿವಕುಮಾರ್ ಅವರು ಮಾತಾಡ್ತೇನೆ. ನೋಡಿದ್ರಲ್ಲ, ಈಗ ನೋಡಿ ಫ್ಯಾಕ್ಟ್ ಫೈಂಡಿಂಗ್ ಮಾಡಬೇಕಲ್ಲ, ಸುಮ್ಮನೆ ಆರೋಪ ಮಾಡೋದು ಸರಿ ಇರ್ತದೆ. ಸತ್ಯ ಏನಂದ್ರು ತಿಳ್ಕೊಂಡು ಅಂತ ಯಾಕೆ ಇದು ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ ಮೇಲೆ ಗೊತ್ತು ಮಾತಾಡ್ಬೇಕು, ಸುಮ್ಮನೆ ನಾವು ಆರೋಪಗಳಿಗೆ ನಮ್ಗೆ ಉತ್ತರ ಕೊಟ್ಟಿರ್ಬೋದು. ಸಾಮಾನ್ಯವಾಗಿ ಒಂದು ಸಹ ಇಲ್ಲಿ ಆ ಥರ ಏನಾಗಿದ್ದಾಗ ಯಾವುದೇ ಒಂದು ಇಂಥ ಇನ್ಸಿಡೆಂಟ್ ಅದ ಉಳಿದ್ರೂ ಕೂಡ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳುವಂಥದ್ದು ಸರ್ಕಾರಗಳ ಇಲಾಖೆ ಜವಾಬ್ದಾರಿ. ಇಲಾಖೆ ಆ ಕೆಲಸ ಮಾಡ್ತದೆ. ಕುಮಾರಸ್ವಾಮಿ ಅವರು ಭತ್ತ ನಾಟಿ ಮಾಡಿದ್ರು ಸರ್, ಭತ್ತ ನಾಟಿ ಮಾಡಿದ್ರು ಸರ್ ರೈತರ ಧನ್ಯವಾದಿ. ಕೇಂದ್ರ ಸಚಿವರ ಬಳಿಕ ಅವರು ಮನೆ ಕಾರಣಕ್ಕಾಗಿ ಭತ್ತ ನಾಟಿಯನ್ನು ಮಾಡಿದ್ರು. ಭತ್ತ ನಾಟಿ ಮಾಡ್ತೀವಿ, ನಾಟಿ ಮಾಡಿ ಒಳ್ಳೆ ಫಸಲು ಬರಲಿ. ವಿರೋಧಿಗಳಿಗೆ ಕಾಂಪೌಂಡ್ ನಿಟ್ಟಿನಲ್ಲಿ ಆಯ್ತು ಮಾಡ್ಲಿ ಒಳ್ಳೇದು. ನಾಟಿ ಮಾಡಿ ಬರ್ತದ ಅವ್ರಿಗೆ ಮಾಡ್ಲಿ ಒಳ್ಳೇದು, ಒಳ್ಳೆಯ ಫಸಲು ಬರಲಿ. ನಾಟಿ ಮಾಡಿ ನೀವು ಹೇಳಿದ ರಾಜಕೀಯ ಗಿಬ್ಬಕ್ಕೆ ನಂತರ ಕೇಳಿದ್ರೆ ರಾಜಕೀಯ ಗಿಬ್ಬಕ್ಕೆ ಮತ್ತೆ ನೋಡಿ. ಸರ್, ಈಗ ಇನ್ನೊಂದು ಬಿಜೆಪಿಯಲ್ಲಿ ಎರಡು ಬಣಗಳಲ್ಲಿ ವಿಜೇಂದ್ರ ಅವರ ವಿರೋಧಿ ಬಣ ಯತ್ನಾಳಿರ್ಬಹುದು, ರಮೇಶ್ ಜಾರಕಿಹೊಳಿ ಇವೆಲ್ಲರೂ ಸೇರಿ ಮತ್ತೊಂದು ಪಾದಯಾತ್ರೆಗೆ ಸಿದ್ಧತೆ. ನನಗೆ ಯಾರೇ ಪ್ರಶ್ನೆ ಕೇಳಬೇಕು, ನೀವು ವಿರೋಧಿ ಬಣಕ್ಕೆ ಪ್ರಶ್ನೆ ಕೇಳಬೇಕಲ್ಲ. ಅಂದ್ರೆ ಎಲ್ಲ ನೀವು ಹೇಳಿದ್ರೆ ಎರಡು ಬಣ ಅಂತ ಹೇಳ್ತೀವಿ, ನನ್ನ ಪ್ರಕಾರ 20 ಬಣ ಅದಾವ. ಅಶೋಕ್ ಅವ್ರದ್ದೊಂದು, ವಿಜೇಂದ್ರ ಮತ್ತು ಅವ್ರ ತಂದೆಯವ್ರದ್ದೊಂದು, ಅಶ್ವಥ್ ನಾರಾಯಣದೊಂದು, ಯತ್ನಾಳ್ ಅವರು ಮತ್ತು ನಮ್ಮ ರಮೇಶ್ ಜಾರಕಿಹೊಳಿದೊಂದು, ಬಹಳ ಬಹಳ ಗ್ರೂಪ್ಗಳಿದಾವೆ. ದೇವ್ ಸಂತೋಷ್ ಅವರದ್ದು ನನ್ನ ಪ್ರಕಾರ ಒಂದು 15-20 ಗ್ರೂಪ್ ಇದಾವೆ. 15-20 ಜನ ಗ್ರೂಪ್ಗಳು ಕೂಡ ಒಂದೊಂದು ಪಾದಯಾತ್ರೆ ಮಾಡಿ, ಒಂದೊಂದು ಗುಂಪು ಒಂದೊಂದು ಪಾದಯಾತ್ರೆ. ಕುಡೂರು ಸಂಗಮದಿಂದ ಬಳ್ಳಾರಿ ವಾಲ್ಮೀಕಿ ಹಗರಣ ಖಂಡಿಸಿ ಪಾದಯಾತ್ರೆ ಮಾಡಲಿಕ್ಕೆ ಸಿದ್ಧತೆ ನಡೆಸಿದೆ. ಅದು ವಾಲ್ಮೀಕಿ ಹಗರಣ ನಾವು ಈಗಾಗಲೇ ಸೈಟಿಗೆ ಕೊಟ್ಟಿದ್ದೀವಿ. ಸಚಿವರಿಗೆ ಅವ್ರ ಪಾತ್ರ ಅದ ಎಲ್ಲೋ ಗೊತ್ತಿಲ್ಲ, ಅದಾಗಿನೂ ಕೂಡ ಅವ್ರು ರಾಜೀನಾಮೆಯನ್ನ ಅವ್ರು ಕೊಟ್ಟಿದ್ದಾರ. ಎನ್ಕ್ವೈರಿ ನಡೀತಾ ಇದೆ, ಇಡಿನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ. ಸತ್ಯಾಂಶ ಹೊರಗೆ ಬರ್ತದೆ. 89 ಕೋಟಿ ಈಗ 45 ಕೋಟಿ ರೂಪಾಯಿ ರಿಕವರ್ ಆಗಿದೆ. ಅಕ್ರಮ ಆಗಿಲ್ಲ ಅಂತ ಹೇಳಿದ್ರೆ ಅಕ್ರಮ ಆಗಿದೆ ಅಂತ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಂಡು ಯಾರು ನಾವು ಅದರ ರಕ್ಷಣೆ ಮಾಡಕತ್ತಿಲ್ಲ ಅಥವಾ ಯಾರು ಮೇಲೆಯವರು ಯಾರು ಭಾಗಿಯಾಗಿಲ್ಲ. ಅದೇ ರೀತಿ ಯತ್ನಾಳ್ ಅವರ ಹೇಳಿದಂಗೆ ಕೋವಿಡ್ನಲ್ಲಿ 2000 ಕೋಟಿ ಹಗರಣ ಆಗಿದೆ. ಮಾರಿಷಸ್ನಲ್ಲಿ ವಿಜೇಂದ್ರ ಅವರು ಹೋಗಿ 10,000 ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ. ನಾನು ಹೇಳ್ತಾರೆ ಯತ್ನಾಳ್ ಅವರು ಹೇಳ್ತಾರೆ ಮತ್ತು ಏನ್ರಿ ಭೋವಿ ನಿಗಮದಲ್ಲಿ ಅಕ್ರಮ ಆಗಿದೆ. ನಮ್ಮ ಅಲ್ಲಿ ಅಧ್ಯಕ್ಷರು ನಿಗಮ ಅಧ್ಯಕ್ಷರು ಅವ್ರ ಅಕೌಂಟ್ಗೋ ಮಗನ ಅಕೌಂಟ್ಗೆ ಡೈರೆಕ್ಟ್ಲಿ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಅಂತೇಳಿ. ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ. ದೇವರಾಜ ಸ್ಟ್ರಕ್ಟರ್ನಲ್ಲೇ ಹಗರಣ ಆಗಿದೆ. ಎಲ್ಲನೂ ಕೂಡ ಮಾಡಲಿ, ಪಾದಯಾತ್ರೆ ಎಲ್ಲ ತಗೊಂಡು ಮಾಡಲಿ. ಅವನು ವಾಲ್ಮೀಕಿ ನಿಗಮ ಒಂದು ಉರಿದು 20 ಹಗರಣಗಳದಾವ. ಅದಕ್ಕೆ ಯತ್ನಾಳ್ ಅವ್ರ ನೇತೃತ್ವ ವಹಿಸ್ಕೋಬೇಕು. ಯಾಕಂದ್ರೆ ಅವರೆಲ್ಲರೂ ಸ್ವಚ್ಛ ಮಾಡ್ಬೇಕಂತ ಅವ್ರು ಹೇಳಿದಾರೆ. ಪಕ್ಷಾತೀತವಾಗಿ ನಮ್ಮ ಪಕ್ಷದವ್ರು ಏನು ಹಗರಣ ಮಾಡಿದ್ರು ಅವ್ರು ಬರಲಿ ಅಂತೇಳಿ. ಅದಕ್ಕೆ ಯತ್ನಾಳ್ ಅವ್ರಿಗೆ ಒಂದು ಲಿಸ್ಟ್ ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದ್ದಾರೆ ಯಾವ ಇಲಾಖೆ ಹಗರಣಗಳಾಗಿರೋ ಅಂತೇಳಿ. ಅದಕ್ಕೆ ಅವೆಲ್ಲವನ್ನ ಕೂಡ
ಇಟ್ಕೊಂಡು ಯತ್ನಾಳುವೆಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡಲಿ ಅಂತೇಳಿ ನನ್ನ ಒಂದು ವಿನಂತಿ ಅವರಿಗೆ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳದ ಏನಾದ್ರು ಅದು ಕಟ್ಟೆ ಆದ ಸಮಾಧಾನ ನೀರಿಗೆ ಹೋಗಿ ಎಲ್ಲ ವಿಚಾರಣೆ ಮಾಡಿ. ಪ್ರಧಾನಮಂತ್ರಿಗಳು ಯಾವಾಗ ಕೂಡ ನೋಡಿ, ಹಿಂದೆ ಪ್ರವಾಹ ಬಂದಾಗ ಮನಮೋಹನ್ ಸಿಂಗ್ ಅವರು ಇಮಿಡಿಯೇಟ್ ಆಗಿ ಬಂದರು ಎಂದ್ರೆ ಯಾವುದಕ್ಕೂ ಕೂಡ ಅವ್ರು ಬರೋದಾರ. ಈಗ ವಯನಾಡ್ ಬಂದಿದಾರಲ್ಲ, ಅದೇ ಒಂದು ದೊಡ್ಡ ಮಾತು. ತಡವಾಗಿ ಬಂದರೂ ಕೂಡ ಬಂದಿದಾರಲ್ಲ, ಮತ್ತೆ ಬಂದು ಖಾಲಿ ಕೈಲಿ ಹೋಗುದು ಬೇಡ. ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೇಂದ್ರದಲ್ಲಿ ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ ನಾಯಕರು ಹೇಳಿದಾರಲ್ಲ, ಒಂದು ಮೋದಿಯವರು ಬಂದಿದ್ದೀರಾ, ಒಂದು ಖಾಲಿ ಕೈಲಿ ಹೋಗ್ಬೇಡಿ, ದಯವಿಟ್ಟು ಅದನ್ನ ರಾಷ್ಟೀಯ ದುರಂತ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಹಣ ಎಲ್ಲ ನೆರವು ಒದಗಿಸಿ ಅಂತ ಹೇಳಿದ್ರೆ ಆ ಕೆಲಸ ಮಾಡಲಿ ಅಂತೇಳಿ ನಾವು ಕೂಡ ರಾಹುಲ್ ಗಾಂಧಿಯವರ ಒಂದು ಅಭಿಪ್ರಾಯಕ್ಕೆ ನಾವು ಧ್ವನಿ ಕೊಡ್ತೇವೆ. ಕೇರಳದಿಂದ 1430 ಹೆಚ್ಚು ರಕ್ತ ಪ್ರದೇಶ ತಗೊಂಡು ಈಗ ನಮ್ಮ ವಿಜಯಪುರದಲ್ಲಿ 80 ಹೆಚ್ಚು ರಕ್ತ ಪ್ರದೇಶ ಏನಾಗಿದೆ ಕೇರಳದಿಂದ ಸರ್? ಭೂ ಸ್ವಾಧೀನ ಆಗ್ತಾ ಇದೆ ಸರ್, ಭೂ ಸ್ವಾಧೀನ ತಮ್ಮ ಇಲಾಖೆಯಿಂದ ಸರ್, ಕೇರಳದಿಂದ ಭೂ ಸ್ವಾಧೀನ ಪ್ರಯತ್ನ ಇದೆ, ಮತ್ತು ವಿಜಯಪುರ ಕೈಗಾರಿಕೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದಿಷ್ಟು ಮೀಸಲಿಟ್ಟು ಅನ್ನೋದು ಇದೆ. ನೋಡಿ, ನನ್ನೆಲ್ಲ ನಾನು ಚೆಕ್ ಮಾಡ್ತೀವಿ, ಹಳೆ ಇದರಲ್ಲಿ ಎಷ್ಟು ಆಗಿದೆ ಕೈಗಾರಿಕಾ, ಇದರಲ್ಲಿ ಒಂದು ದಿವಸ ನಾವು ಬಂದು ಕೊಡ್ತಾ ಇದ್ವಿ ವಿಜಯಪುರಕ್ಕೆ, ಬಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಅಂತೇಳಿ ಕೆಲವೊಬ್ಬರ ಜೊತೆ ಮಾತನಾಡಿದ್ವಿ. ಅಭಿವೃದ್ಧಿ ಇವತ್ತು ಉದ್ಯಮಕ್ಕೂ ಕೂಡ ನಾನು ಸಚಿವನಿದ್ದಾಗ ಬಿಜಾಪುರ ಜಿಲ್ಲೆ ಅಭಿವೃದ್ಧಿಯಲ್ಲಿ ಉದ್ಯಮಗಳು ಬರಬೇಕು, ಉದ್ಯೋಗ ಅವಕಾಶ ಸಿಗಬೇಕು, ಆ ಪ್ರಯತ್ನ ನಡೆದಿದೆ. ಮತ್ತೆ ಇಲ್ಲಿ ಏನು ಅಭಿವೃದ್ಧಿ ಪಡಿಸ್ಬೇಕು ಅದನ್ನು ಅಭಿವೃದ್ಧಿ ಕೂಡ ಪಡಿಸ್ತೀವಿ. ಹಿಂದೆ ಏನು ತಪ್ಪುಗಳಾಗಿರೋದನ್ನ ಬಿಡಿ, ಈಗ ಇನ್ನು ಮುಂದೆ ನಾವು ಅದನ್ನು ಅಭಿವೃದ್ಧಿ ಪಡಿಸಬೇಕು, ಭೂ ಸ್ವಾಧೀನ ಮಾಡ್ಕೋಬೇಕು, ಭೂ ಸ್ವಾಧೀನ ಮಾಡಿದ ನಾವು ಏನು ಅಭಿವೃದ್ಧಿ ಪಡಿಸಿಲ್ಲ, ಅದೆಲ್ಲ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಆಯ್ತಾ? लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।